ಮರಳಾಗಿ ಪರಿವರ್ತಿಸೋ ಕಿರಾತಕರು ಈ ದಂಧೆಗೆ ಬ್ರೇಕ್ ಇಲ್ಲ ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆಯೋ ಅಥವಾ ಕೂರ್ಸಿದಾರೋ ಗೊತ್ತಾಗ್ತಾ ಇಲ್ಲ ದಂಧೆ ನಡೆಯತಾನೆ ಇದೆ ಎಗ್ಗಿಲ್ಲದೆ ಆದರೆ ಜಿಲ್ಲಾಡಳಿತ ಕಂಡು ಕಾಣದಂತೆ ಸೈಲೆಂಟ್ ಆಗಿದೆ ಕೊಪ್ಪಳದಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಸ್ಯಾಂಡ್ ಮಾಫಿಯಾ ಮಣ್ಣಲ್ಲೆ ಫಿಲ್ಟರ್ ಮರಳಾಗಿ ಪರಿವರ್ತಿಸೋ ಕಿಲಾಡಿಗಳು ಇದನ್ನ ಕೇಳೇ ಇರಲಿಲ್ಲ ನಾವೆಲ್ಲ ನವಲಿ ಉದ್ದಿಹಾಳ ಈಚನಾಳ ಗ್ರಾಮದ ಬಳಿ ಈ ದಂಧೆ ನಡೆಯತಾ ಇದೆ ಕನಕಗಿರಿ ತಾಲೂಕಿನಲ್ಲಿರುವಂತ ಮೂರು ಗ್ರಾಮಗಳಿವು ಪವರ್ ಟಿವಿ ಕ್ಯಾಮೆರಾದಲ್ಲಿ ಅಕ್ರಮ ದಂಧೆಯ ಒಂದು ಕೃತ್ಯ ಸೆರೆಯಾಗಿದೆ ಮಣ್ಣನ್ನ ಫಿಲ್ಟರ್ ಮರಳಾಗಿ ಮಾಡುವಂತ ದೃಶ್ಯ ಸೆರೆಯಾಗಿದೆ ಈ ದಂಧೆ ನಡೆಯತಾನೆ ಇದೆ ಎಗ್ಗಿಲ್ಲದೆ ಎಸ್ ನಿಮಗೆ ನಾವು ತೋರಿಸ್ತಾ ಇದೀವಿ ಈ ದಂಧೆ ಎಗ್ಗಿಲ್ಲದೆ ನಡೆಯತಾ ಇದ್ರೂ ಕೂಡ ಅಲ್ಲಿನ ಜಿಲ್ಲಾಡಳಿತ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕಣ್ಮುಚ್ಚಿ ಕುಳಿತುಕೊಂಡು ಬಿಟ್ಟಿದೆ ಕೊಪ್ಪಳದಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಸ್ಯಾಂಡ್ ಮಾಫಿಯಾ ಫಿಲ್ಟರ್ ಮರಳು ಅಂತ ಗ್ರಾಹಕರಿಗೆ ಮಹಾ ಮೋಸ ಮಾಡ್ತಾ ಇದ್ದಾರೆ ನೀರು ಹರಿಸಿ ಮಣ್ಣನ್ನ ತೊಳೆದು ಫಿಲ್ಟರ್ ಮಾಡ್ತಾ ಇದ್ದಾರೆ ಖದಿಮರು ಒಂದು ಟಿಪ್ಪರ್ ಮರಳಿಗೆ 15 ರಿಂದ 25,000 ಫಿಕ್ಸ್ ಮಕ್ಮಲ್ ಟೋಪಿ ಜನರಿಗೆ ನವಲಿ ಭಾಗದ ಮರಳಿಗೆ ಬೆಂಗಳೂರಿನಲ್ಲೂ ಕೂಡ ಬಹು ಬೇಡಿಕೆ ಇದೆ ಫಿಲ್ಟರ್ ಮರಳೆಂದು ಬೆಂಗಳೂರಿಗೆ ಸಾಗಾಟ ಮಾಡಲಾಗ್ತಾ ಇದೆ ಫಿಲ್ಟರ್ ಮರಳಲ್ಲಿ ಮನೆ ಕಟ್ಟಿದ್ರೆ ಆಯಸ್ಸು ತೀರಾ ಕಡಿಮೆ ಕಟ್ಟಡ ನಿರ್ಮಾಣ ಹಂತದಲ್ಲೇ ಕುಸಿಯುವ ಸಾಧ್ಯತೆ ಇದೆ ಪವರ್ ಕ್ಯಾಮೆರಾ ಕಣ್ಣಿಗೆ ಬೀಳ್ತಿದ್ದಂತೆ ದಂಧೆಕೋರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ನೋಡಿ ಬೆಂಗಳೂರು ಮಾತ್ರ ಅಲ್ಲ ಕೊಪ್ಪಳ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ತುಮಕೂರು ಸೇರಿದಂತೆ ಹಲವೆಡೆ ಮಾರಾಟ ಮಾಡಲಾಗ್ತಾ ಇದೆ ಅಕ್ರಮ ನಡೆಯತಾ ಇದ್ರೂ ಕೂಡ ಪೊಲೀಸರ ಗಮನಕ್ಕೆ ಬರಲೇ ಇಲ್ಲ ಹಾಗಾದ್ರೆ ಈ ವಿಚಾರ ಮೌನಕ್ಕೆ ಶರಣಾದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಏನು ಮಾಡ್ತಾ ಇದೆ ಇಲಾಖೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲಿದ್ದವರು ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಇಷ್ಟೆಲ್ಲ ಅಕ್ರಮ ಮರಳುಗಾರಿಕೆ ನಡೆಯತಾ ಇದೆ ದಂಧೆ ನಡೆಯತಾ ಇದೆ ಎಗ್ಗಿಲ್ಲದೆ ಬೆಂಗಳೂರಿಗೆ ಸಾಗಾಟ ಮಾಡಲಾಗುತ್ತೆ ಹುಬ್ಬಳ್ಳಿ ಧಾರವಾಡ ದಾವಣಗೆರೆಗೆ ಸಾಗಾಟ ಮಾಡಲಾಗುತ್ತೆ ಇಷ್ಟೆಲ್ಲ ನಡೆಯತಾ ಇದ್ರು ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತದ ಗಮನಕ್ಕೆ ಬಂದಿರಲ್ವಾ ಸಾಧ್ಯ ಇಲ್ವಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶುಕ್ರಾಜ್ ಇಷ್ಟೆಲ್ಲ ದಂಧೆ ನಡೆಯತಾ ಇದೆ ಅಕ್ರಮವಾಗಿ ಸಾಗಾಟ ಕೂಡ ನಡೆಯತಾ ಇದೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲಾಖೆಗೆ ಗೊತ್ತಾಗಿಲ್ವಾ ಇದು ಎಸ್ ರಾಮ್ ಏನು ಈ ಕೊಪ್ಪಳ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಒಂದು ಅಕ್ರಮ ನೋಡಿ ಈ ಮುಂದೆ ಈ ಮುಂಚೆ ಏನೊಂದು ಅಕ್ರಮ ಮರಳು ನಡೀತಾ ಇತ್ತು ಈ ತುಂಗಭದ್ರಾ ನದಿ ದಡದಲ್ಲಿ ಒಂದು ಲೀಗಲ್ ಪಾಯಿಂಟ್ಗಳೇ ಈ ಒಂದು ಅಕ್ರಮ ಮರಗಳನ್ನು ಮಾಡ್ತಾ ಇದ್ರು ಆದರೆ ಇವಾಗ ನಮಗೆ ಪವರ್ ಟಿವಿ ಕ್ಯಾಮ್ರಾಕ್ಕೆ ಸೇರಿಸಿಕ್ಕಂತ ಒಂದು ದೃಶ್ಯ ನೋಡಿದ್ರೆ ನಿಜಕ್ಕೂ ಇದು ಭಯಾನಕ ಅಂತ ಹೇಳ್ಬೋದು ಯಾಕಂತಂದ್ರೆ ಇದು ಇಲ್ಲಿ ಸ್ಥಳೀಯರಿಗೆ ಎಲ್ಲ ಮಾಹಿತಿ ಇದೆ ಫಿಲ್ಟರ್ ಮರಳಿಂದ ಏನೆಲ್ಲ ಆಗುತ್ತೆ ಏನೆಲ್ಲ ಅವಾಂತರಗಳು ಆಗುತ್ತೆ ಅಂತ ಆದರೆ ದೂರದ ಊರು ಹುಬ್ಳಿ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಮತ್ತೆ ದೂರದ ತುಮಕೂರು ಬೆಂಗಳೂರು ಆಗಿರ್ಬೋದು ಇಂತಹ ಒಂದು ಸಿಟಿಗಳಲ್ಲಿ ಅವ್ರಿಗೆ ಮರಳಿನ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ ಅಂದ್ರೆ ಅವ್ರಿಗೆ ಊರುಗಳ ಬಗ್ಗೆ ಈ ಕಡೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಂದಿಹಳ್ಳಿ ಮರಳು ಅಂದ್ರೆ ತುಂಬಾ ಫೇಮಸ್ ಆದ್ರೆ ಅದೇ ರೀತಿ ನವಲಿ ಮರಳು ಅಂದ್ರೆ ಅದಕ್ಕೆ ತುಂಬಾ ಸಿಕ್ಕಾಪಟ್ಟೆ ರೇಟ್ ಕೂಡ ಇದೆ ಮತ್ತು ಫೇಮಸ್ ಕೂಡ ಅದು ಬೆಂಗಳೂರು ಭಾಗಗಳಲ್ಲಿ ಯಾಕಂದ್ರೆ ಅದು ಶುದ್ಧವಾದ ಮರಳು ಅದರಿಂದ ಮನೆ ಕಟ್ಟಿದ್ರೆ ಒಂದು ತುಂಬಾ ದಿನ ಬಾಳಿಕೆ ಬರುತ್ತೆ ಅಂತ ಒಂದು ನಂಬಿಕೆ ಇದೆ ಆದ್ರೆ ಅದೇ ನಾನೊಂದು ನಂಬಿಕೆಯನ್ನ ಈ ಒಂದು ಭಾಗದ ಮರಳು ದಂಧೆಕೋರರು ಏನಿದ್ದಾರೆ ಅವರು ಒಂದು ಅದನ್ನೇ ಒಂದು ಬಿಸ್ನೆಸ್ ಆಗಿ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಈ ಭಾಗದ ಒಂದು ಅಲ್ಲಿ ಒಂದು ಲೀಗಲ್ ಆಗಿ ಪಾಯಿಂಟ್ ತೆಗಿಬೇಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಅದನ್ನು ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಆದ್ರೆ ಇದನ್ನೇ ಒಂದು ರೈತರ ಒಂದು ಪಟ್ಟ ಜಮೀನಿನಲ್ಲಿ ಈ ಒಂದು ಅಕ್ರಮ ಫಿಲ್ಟರ್ ಮಾಫಿಯಾ ಮರಳು ಅಂದ್ರೆ ಮರಳು ಅಂತಾನೆ ಹೇಳಕ್ಕಾಗಲ್ಲ ಅದು ಮಣ್ಣು ಅದು ಮಣ್ಣನ್ನು ತೆಗೆದುಕೊಂಡು ಒಂದ್ ಕಡೆ ಒಂದು ಗುಡ್ಡೆ ಹಾಕ್ತಾರೆ ಆ ಒಂದು ಗುಡ್ಡೆ ಹಾಕಿ ಅದನ್ನು ಫಿಲ್ಟರ್ ಮಾಡುವಂತಹ ಒಂದು ದೃಶ್ಯಾವಳಿಗಳು ಈಗ ನಮ್ಮ ಪವರ್ ಟಿವಿ ಕ್ಯಾಮೆರಾಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರತಕ್ಕಂಥದ್ದು ಆ ಒಂದು ಮಣ್ಣನ್ನು ಇವರು ಪದೇ ಪದೇ ಅಂದ್ರೆ ಸುಮಾರು ಒಂದು 10 ರಿಂದ 20 ಬಾರಿ ಆ ಒಂದು ಫಿಲ್ಟರ್ ಮಾಡಿ ಅದರಿಂದ ಮಣ್ಣಿನಿಂದ ಬರ್ತಕ್ಕಂಥ ಸಣ್ಣ ಸಣ್ಣ ಅರಳು
ಮರಳುಗಳನ್ನೇ ಅವರು ಮರಳು ಅಂತಂದು ಹೇಳಿ ಒಂದು ಬೆಂಗಳೂರಿಗೆ ಸುಮಾರು 20 ರಿಂದ 25000 ಒಂದು ರೇಟ್ಗೆ ಅವರು ಮಾರಾಟ ಮಾಡಿರ್ತಕ್ಕಂತದ್ದು ಈ ಈ ಒಂದು ಇದು ಒಂದು ಅಕ್ರಮ ಮರಳು ಮಾಫಿಯಾ ಅಂತ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಈ ಒಂದು ಮರಳಿನಿಂದ ಮನೆ ಕಟ್ಟಿದ್ರೆ ಅವು ಕಟ್ಟಡ ನಿರ್ಮಾಣ ಅಂತದಲ್ಲೇ ಒಂದು ಕುಸಿಯುವ ಆತಂಕ ಇದೆ ಅಂತಂದು ಈ ಮಣ್ಣು ತಜ್ಞರು ಕೂಡ ಈಗಾಗಲೇ ಈ ಹಿಂದೆ ಸಾಕಷ್ಟು ಬಾರಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಆದರೂ ಕೂಡ ಇಲ್ಲಿಯ ಒಂದು ಕೊಪ್ಪಳದ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಏನು ಮಾಡ್ತಾ ಇದೆ ಯಾಕಂದರೆ ಅವರು ಇದೇನು ಯಾವುದೋ ಒಂದು ಗುಹೆಗಳಲ್ಲಿ ನಡೀತಾ ಇರತಕ್ಕಂಥದ್ದಲ್ಲ ಒಂದು ಈ ಒಂದು ಕನಕಗಿರಿ ಏನು ಒಂದು ತಹಸೀಲ್ ಆಫೀಸ್ ಇದೆ ಮತ್ತು ಕನಕಗಿರಿ ಪೊಲೀಸ್ ಠಾಣೆ ಇದೆ ಆ ಒಂದು ಠಾಣೆ ಮತ್ತು ತಹಸೀಲ್ ಆಫೀಸಿಂದ ಕೇವಲ ಒಂದು 8 ರಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಮರಳು ಮಾಫಿಯಾ ನಡೀತಿರ್ತಕ್ಕಂಥದ್ದು ಈ ಕುರಿತಾಗಿ ನಾರಿ ಪೊಲೀಸ್ ಠಾಣೆ ಗಮನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಗಮನಕ್ಕೂ ತಂದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಇಲ್ಲಿ ಎಗ್ಗಿಲ್ಲದೆ ಒಂದು ಮರಳು ಫಿಲ್ಟರ್ ದಂಧೆ ನಡೀತಾ ಇರತಕ್ಕಂಥದ್ದು ಮತ್ತು ಈ ಒಂದು ನೌಲಿ ಭಾಗದಲ್ಲಿ ಇರತಕ್ಕಂಥ ಈಚನಾಳ್ ಆಗಿರ್ಬೋದು ಮತ್ತು ಉದ್ದಿಯಾಳ್ ಆಗಿರ್ಬೋದು ಎತ್ನಟ್ಟಿ ಬುನ್ನಟ್ಟಿ ಈ ಒಂದು ಗ್ರಾಮಗಳಲ್ಲಿ ಈ ಒಂದು ಬಿಸ್ನೆಸ್ ನಡೀತಾ ಇದೆ ಇಲ್ಲಿ ನಾವು ಏನು ಈ ಕುರಿತಾಗಿ ಒಂದು ಸ್ಟೋರಿ ಮಾಡೋದಕ್ಕೆ ಹೋದಾಗ ಅಲ್ಲಿ ಇರತಕ್ಕಂಥ ಸುಮಾರು ಒಂದು 5-6 JCBಗಳು ಅಂತ ಹೇಳ್ಬೋದು ಮತ್ತು ಟ್ರ್ಯಾಕ್ಟರ್ಗಳು ಅಲ್ಲಿಂದ ನಾಪತ್ತೆ ಆಗಿರ್ತಕ್ಕಂಥದ್ದು ಇವೆಲ್ಲ ನೋಡಿದ್ರಪ್ಪ ಅಂದ್ರೆ ಇದು ಎಲ್ಲ ಇಲಾಖೆ ಗಮನಕ್ಕೂ ಇದೆ ಆದ್ರೂ ಕೂಡ ಇಲ್ಲಿ ಯಾರು ಕೂಡ ಕ್ರಮ ಜರುಗಿಸ್ತಾ ಇಲ್ಲ ಹೀಗಾಗಿ ಈ ಎಲ್ಲ ಒಂದ್ ಕಡೆ ಅಧಿಕಾರಿಗಳ ಮೇಲೆ ಕೂಡ ಒಂದು ಅನುಮಾನ ಮೂಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಅಲ್ಲಿಯ ಸ್ಥಳೀಯರಾಗಿರ್ಬೋದು ಮತ್ತು ಈ ಮತ್ತು ಸಿಟಿ ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ ಇಲ್ಲಿ ನವಲಿಯ ಭಾಗದ ಒಂದು ಮರಳನ್ನು ಅವರು ಪರಿಶೀಲನೆ ಮಾಡಿ ತೆಗೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಇದು ಬರೀ ಅಕ್ರಮ ಮಾತ್ರ ಅಲ್ಲ ಇದು ಮುಂದಿನ ದಿನಗಳಲ್ಲಿ ಈಗ ಬೆಂಗಳೂರಿನಂತಲೇ ಅಪಾರ್ಟ್ಮೆಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಒಂದು ಹಿನ್ನೆಲೆ ನಾವು ಆಗಲೇ ನಾವು ಬೆಂಗಳೂರಿನ ಭಾಗದಲ್ಲಿ ನೋಡ್ತಾ ಇರ್ಬೋದು ಒಂದು ನಿರ್ಮಾಣ ಹಂತದಲ್ಲಿ ಇರತಕ್ಕಂಥ ಅಪಾರ್ಟ್ಮೆಂಟ್ಗಳು ಸಾಕಷ್ಟು ಬರೀ ಪುಸ್ತಕವನ್ನು ಕಂಡಿದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅದರ ಆ ಒಂದು ಕಟ್ಟಡಗಳಿಗೆ ಬಳಸ್ತಾ ಇರತಕ್ಕಂಥ ಉಸುಗು ಮತ್ತು ಮರಳು ಅಂತಾನೆ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಈ ಕೂಡಲೇ ಇಲ್ಲಿಯ ಒಂದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ DMG ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿ ಅಲ್ಲಿ ಏನು ಈ ಒಂದು ಮಣ್ಣು ಫಿಲ್ಟರ್ ಮಾಫಿಯಾ ನಡೀತಾ ಇದೆ ಇದನ್ನು ತಡೆಗಟ್ಟಬೇಕಂತಂದು ಈಗ ಸ್ಥಳೀಯರು ಒತ್ತಾಯ ಮಾಡಿರ್ತಕ್ಕಂಥದ್ದು ರಾಮ್. ಓಕೆ, ಥ್ಯಾಂಕ್ ಯು ಶುಕ್ರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಎಕ್ಸಾಕ್ಟ್ಲಿ ಹೌದು, ಈ ದಂಧೆ ನಡೀತಾ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ದಂಧೆ ನಡೀತಾ ಇದೆ ಅಂದಾಗ ಅಲ್ಲಿನ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳಿಗೆ ಸಹಜವಾಗಿ ಗೊತ್ತಿರುತ್ತೆ, ಗಮನಕ್ಕೆ ಹೋಗಿರುತ್ತೆ. ಜೊತೆಗೆ ಸಂಬಂಧಪಟ್ಟಂಥ ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿರುತ್ತೆ. ಗೊತ್ತಿದ್ದು ನಮಗೇನು ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ವರ್ತನೆ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಇಂಥದ್ದಕ್ಕೆಲ್ಲ ಕಡಿವಾಣ ಹಾಕೋರು ಯಾರು?